ಅಶೋಕ್ ಅವರು ಯಾವತ್ತೂ ಬೆಂಗಳೂರು ಆಡಳಿತ ವ್ಯವಸ್ಥೆಯಲ್ಲಿ ಅವ್ರು ಮೂಗು ತೋರಿಸ್ತಾರೋ ಆವಾಗೆಲ್ಲ ಈ ಚುನಾವಣೆ ಮುಂದೆ ಹೋಗಿರ್ತಕ್ಕಂಥದ್ದು. ನಾವು ಇದು ಒಂದು ಬಾರಿ ಅಲ್ಲ, ಕಳೆದ 15-20 ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿರೋದು. ಮತ್ತು ಅದು ಅಶೋಕ ಮಹಾರಾಜರು ಅವರು ಅಶೋಕ ಚಕ್ರವರ್ತಿ ಅಂತ ತಿಳ್ಕೊಂಡಿದ್ದಾರೆ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ, ಸಂವಿಧಾನಕ್ಕೆ ಗೌರವ ಕೊಟ್ಟು ಸ್ಥಳೀಯರಿಗೆ ಅಧಿಕಾರ ಕೊಡ್ತಕ್ಕಂಥದ್ದು ಒಂದು ಉದ್ದೇಶ. ಆ ಉದ್ದೇಶವನ್ನು ಇವತ್ತು ಬದಿಗುಟ್ಟಿ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಸ್ವಾರ್ಥ ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣಿ ಅಶೋಕ್ ಅವರು ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಇವತ್ತು BJP ಪಟಾಲಂ ಅವ್ರಿಗೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಕಾಂಗ್ರೆಸ್ ಅವರು ಕೂಡ ಮೇಲ್ನೋಟಕ್ಕೆ ಕೇವಲ ನೆಪಕ್ಕೆ ಮಾತ್ರ ವಿರೋಧ ವ್ಯಕ್ತಪಡಿಸ್ತಾರೆ ಹೊರತಾಗಿ ಇವತ್ತು ಮೇಕೆದಾಟಿಗೆ ಏನು ಹೋರಾಟ ಮಾಡ್ತಾಯಿದ್ರೆ BBMP ಇವ್ರು ತಾಕತ್ತಿದ್ರೆ BBMP ಹೋರಾಟಕ್ಕೆ ಇವರು ಹೋರಾಟ ಮಾಡಲಿ ನೋಡೋಣ, BBMP ಎಲೆಕ್ಷನ್ ಆಗಬೇಕಂತ. ಯಾಕಂತೇಳಿದ್ರೆ ಇವರು ಕೈ ಜೋಡಿಸಿದ್ದಾರೆ. ಇವತ್ತು ಕಾಂಗ್ರೆಸ್ಸು ಮತ್ತು BJP ಇಬ್ಬರೂ ಕೈ ಜೋಡಿಸಿ BBMP ಚುನಾವಣೆಯನ್ನು ಮುಂದೂಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಚುನಾವಣೆ ನಡೆಯೋದು ನನಗೂ ಡೌಟ್ ಇದೆ, ಖಂಡಿತವಾಗಿ ಅವ್ರು ನಡೆಯೋದಿಲ್ಲ. ಯಾಕಂದರೆ ಇದ್ರ ಮೂಲಕ ಇದು ಅವ್ರಿಗೆ ಭ್ರಷ್ಟರು ಮತ್ತು ಭ್ರಷ್ಟಾಚಾರ ಹೆಚ್ಚು ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಇವತ್ತಾಗಲೇ ಗುತ್ತಿಗೆದಾರರು 40% ಏನು ಲಂಚ ಕೊಟ್ಟರೆ ನಾವು ಬಿಲ್ಗಳು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿಗಳಿಗೆ ನೇರ ದೂರು ಕೊಟ್ಟಿದ್ದಾರೆ. ಇದಕ್ಕಿಂತ ತಾಜಾ ಉದಾಹರಣೆ ಇಲ್ಲ. ತಲೆ ತಗ್ಗಿಸ್ತಕ್ಕಂಥ ಆಡಳಿತ ವ್ಯವಸ್ಥೆ ನಿಮ್ಮ ವ್ಯವಸ್ಥೆ, ಇನ್ಮೇಲಾದರೂ ಜಾನಕುರುಡಿತನ ಬಿಟ್ಬಿಟ್ಟು ಕಣ್ಣು ತೆರೆದು BBMPಗೆ ಚುನಾವಣೆ ನಡೆಸಿ ಪಾರದರ್ಶಕತೆಯನ್ನು ಹೆಚ್ಚಿಸಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಒಳ್ಳೆ ಕೆಲಸ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ.